ಕೊಪ್ಪಳದಲ್ಲಿ ಗವಿಸಿದ್ದೇಶ್ವರ ರಥೋತ್ಸವಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ಜಾತ್ರೆಯತ್ತ ಲಕ್ಷಾಂತರ ಭಕ್ತರು ಹರಿದು ಬರ್ತಿದ್ದಾರೆ. ಗವಿಸಿದ್ದೇಶ್ವರ ಜಾತ್ರೆಯಲ್ಲಿ ಭಕ್ತರಿಗೆ ಅನ್ನದಾಸೋಹಕ್ಕೂ ಕೂಡ ಸಿದ್ಧತೆ ಮಾಡಿಕೊಳ್ಳಲಾಗಿದೆ. ದಕ್ಷಿಣ ಭಾರತದ ಕುಂಭಮೇಳ ಅಂತಲೇ ಪ್ರಸಿದ್ಧಿಯನ್ನು ಪಡೆದುಕೊಂಡಿದೆ ಈ ಜಾತ್ರೆ. ಕೊರೋನಾ ಹಿನ್ನೆಲೆಯಲ್ಲಿ 2 ವರ್ಷ ಬಹಳ ಸರಳವಾಗಿ ಜಾತ್ರೆ ನಡೆದಿತ್ತು. ಈಗ ಅರ್ಜುನ ಪ್ರಸಾದವನ್ನು ಪಡೆಯೋದಕ್ಕೆ ಕಿಲೋಮೀಟರ್ ಗಟ್ಟಲೆ ಭಕ್ತರು ಕ್ಯೂನಲ್ಲಿ ನಿಂತಿರೋ ದೃಶ್ಯಗಳು ಕೂಡ ಕಾಣಿಸುತ್ತಾ ಇದೆ. ಗವಿಸಿದ್ದೇಶ್ವರ ಜಾತ್ರೆ ಸರ್, 3 ಇಯರ್ಸ್ ಆಯ್ತು, ನಾವು ಇದನ್ನ ಮಿಸ್ ಮಾಡ್ತಾ ಇದ್ವಿ. ಏನು ಖರ್ಚು ಮಾಡದೆ ಅವ್ರ ಅಡುಗೆ ಮನೆಯಿಂದನೇ ಹೋಮ್ ಬೇಕರಿ ಬಿಸ್ನೆಸ್ ಶುರು ಮಾಡಿ ತಿಂಗಳಿಗೆ 40,000 ಸಂಪಾದನೆ ಮಾಡ್ತಾರೆ. ನೀವು ಮಾಡಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಸೊ ಇವಾಗ ಎಲ್ಲ ಎಕ್ಸೈಟ್ಮೆಂಟ್ ಇಂದ ಮತ್ತೆ ಎಲ್ಲ ಸ್ಟಾರ್ಟ್ ಆಗ್ತಿದೆ. ಸೊ ಅಜ್ಜರು ಹೇಳಿದಾಗೆ ಹುಚ್ಚು ಬಿಡಿಸ್ಬೇಕು ಜಾತ್ರೆ ಅಂತ ಹೇಳಿದ್ರು. ಸೊ ಅದನ್ನ ವಿ ಆರ್ ಆಲ್ ವೆರಿ ಎಕ್ಸೈಟೆಡ್. ಆಮೇಲೆ ನಮಗೆ ಸ್ವೀಟ್ಸ್ ಎಲ್ಲ ಬರ್ತಿದೆ. ಸೊ ಇಲ್ಲಿ ಸೇವನೆ ಮಾಡೋದಕ್ಕಿಂತ ಬರೋ ಪ್ರಸಾದ ಜಾಸ್ತಿ ಆಗ್ತಿದೆ. ಸೊ ಪ್ರಸಾದನೂ ಹಂಗೆ ಬರ್ತಿದೆ, ಸೇವನೆ ಮಾಡೋರು ಜಾಸ್ತಿ ಬರ್ತಿದ್ರೆ ಎಲ್ಲ ಭಕ್ತರಿಗೂ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಅಕಾಮಿಡೇಷನ್ ಇದೆ, ಮಾದಲಿ ಸಿಗ್ತಿದೆ, ಕರ್ಜಿಕಾಯಿ ಸಿಗ್ತಿದೆ, ತುಪ್ಪ, ಹಾಲು, ಅನ್ನ, ಸಾರು, ರೊಟ್ಟಿ, ಕಾಳು ಪಲ್ಲೆ ಎಲ್ಲ ಸಿಗ್ತಿದೆ. ಇದು 2 ವರ್ಷ ನಾವು ದಾಸೋಹ ಇರ್ತಿತ್ತು, 3 ದಿನ ದಾಸೋಹ ಅಷ್ಟೇ ಇರ್ತಿತ್ತು. ಭಕ್ತಾದಿಗಳು ಬರ್ತಿದ್ರು, ಹೋಗ್ತಿದ್ರು. ಬಟ್ ಈ ವರ್ಷ ಏನಿದೆ ಅಲ್ಲ, ಎಲ್ಲ ಬೇರೆ ಊರಿಂದ ಬರ್ತಾ ಇದ್ದಾರೆ, ಎಲ್ಲರೂ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಲಕ್ಷಾನುಗಟ್ಟಲೆ ಜನ ಬರ್ತಾ ಇದ್ದಾರೆ, ಬೆಳಗ್ಗೆಯಿಂದ ನೋಡ್ತಾನೆ ಇದ್ವಿ, ಹೀಗೆ ಬರ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ. ಜನ ಮಾತ್ರ ತುಂಬ ಇದೆ. ಮೊದಲು ಕಂಪೇರ್ ಮಾಡಿದರೆ ಈ ವರ್ಷ ಜಾಸ್ತಿ ಆಗ್ಬೋದು ಅನ್ನೋದು ನಂಬಿಕೆ ಜಾಸ್ತಿ ಇದೆ. ತುಂಬ ಖುಷಿ ಆಗುತ್ತೆ. 2 ವರ್ಷ ಏನೂ ಇಲ್ಲ ಅಂದರೆ ಈ ಸತಿ ಜಾಸ್ತಿ ಚೆನ್ನಾಗಿ ಮಾಡಲೇಬೇಕಲ್ಲ. ಸೊ ಏನು ಖರ್ಚು ಮಾಡದೆ ಅವ್ರ ಅಡುಗೆ ಮನೆಯಿಂದನೇ ಹೋಮ್ ಬೇಕರಿ ಬಿಸ್ನೆಸ್ ಶುರು ಮಾಡಿ ತಿಂಗಳಿಗೆ 40,000 ಸಂಪಾದನೆ ಮಾಡ್ತಾರೆ. ನೀವು ಮಾಡಬೇಕಾ? ಫ್ರೀಡಂ ಆ್ಯಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ.